ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲಿ. ನಾನು ಸೌಮ್ಯ ಮಳಲಿ. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಧಾರಾಕಾರ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಮಹಾಮಳೆಗೆ ಅರ್ಧ ಕರುನಾಡೆ ಮುಳುಗಿ ಹೋಗಿದೆ. ರಾಜ್ಯದಲ್ಲಿ ಇನ್ನೂ 5 ದಿನ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯಾದ್ಯಂತ ಮಳೆಯ ಹೊಡೆತಕ್ಕೆ 1600 ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿವೆ. 11 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮಳೆ ಅವಾಂತರಕ್ಕೆ 7 ಜನರು ಮೃತಪಟ್ಟಿದ್ದಾರೆ. ನಾಳೆಯೂ ಇಡೀ ರಾಜ್ಯಾದ್ಯಂತ ಮಳೆಯಾಗಲಿದೆ. ಅದರಲ್ಲಿ ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಕರ್ನಾಟಕದ ಕರಾವಳಿಯ ಎಲ್ಲ ಜಿಲ್ಲೆಗಳು ಹಾಗೂ ದಕ್ಷಿಣ ಒಳನಾಡಿನ ಪಶ್ಚಿಮ ಘಟ್ಟದ 4 ಜಿಲ್ಲೆಗಳು, ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಇವತ್ತು ಕೊಡಲಾಗಿದೆ. ಇನ್ನು ನಾಳೆ ಕರಾವಳಿಯ 3 ಜಿಲ್ಲೆಗಳಿಗೆ ಹಾಗೂ ಪಶ್ಚಿಮ ಘಟ್ಟದ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಂದಿನ 3 ದಿನಗಳು, ಇವತ್ತು ನಾಳೆ ಹಾಗೂ ನಾಡಿದ್ದು ವ್ಯಾಪಕವಾಗಿ ರಾಜಧಾನಿ ಬೆಂಗಳೂರಿನಲ್ಲೂ ಕಳೆದ 2 ವಾರದಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಬೆಂಗಳೂರು ಹೊರವಲಯ ಯಲಹಂಕ ಕೆರೆ ಕೋಡಿ ಬಿದ್ದು ನೀರು ತುಂಬಿ ಹರಿತಾ ಇದೆ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದ್ದು ಪಾರ್ಕಿಂಗ್ ಸ್ಥಳ ಸಂಪೂರ್ಣ ಜಲಾವೃತವಾಗಿದೆ. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ಸುಮಾರು 2 ಅಡಿಗಳಷ್ಟು ನೀರು ನಿಂತಿದ್ದು ಜನ ಪರದಾಡುತ್ತಿದ್ದಾರೆ. ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲೂ ಮಳೆಯ ಆರ್ಭಟ ಜೋರಾಗಿದೆ. ಹೀರಾನಂದಿನಿ ವಿಲ್ಲಾ ಮತ್ತು ಫ್ಲಾಟ್ನ ಗಾರ್ಡನ್ ಏರಿಯಾ ಜಲಾವೃತವಾಗಿದೆ. ನೀರು ಹೊರಹಾಕಲು ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿ ರಸ್ತೆ ಪಾರ್ಕ್ ನಿರ್ಮಾಣ ಮಾಡಲಾಗಿದ್ದು ಮಳೆ ನೀರು ಹರಿದು ಹೋಗಲು ದಾರಿ ಇಲ್ಲದೆ ವಿಲ್ಲಾದ ಗಾರ್ಡನ್ ಏರಿಯಾದಲ್ಲಿ ನೀರು ನಿಂತಿದೆ. ಇನ್ನು ಹೀರಾನಂದಿನಿ ವಿಲ್ಲಾಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ದೇವನಹಳ್ಳಿಯ ಬೊಮ್ಮವಾರ ಅಕ್ಕುಪೇಟೆ ರಸ್ತೆಯ ಅಂಡರ್ಪಾಸ್ ಸಂಪೂರ್ಣ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಆನೇಕಲ್ನಲ್ಲೂ ಭಾರಿ ಮಳೆಯಾಗಿದೆ. ರೈಲ್ವೆ ಅಂಡರ್ಪಾಸ್ ನೀರಿನಲ್ಲಿ ಕಾರ್ ಸಿಲುಕೊಂಡಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡ ಹಾಗಡೆ ಹರೀಶ್ ಪರದಾಡಿದ್ರು. ಸುಮಾರು ಅರ್ಧ ಗಂಟೆ ಕಾರ್ನ ಮೇಲೆ ಕುಳಿತು ಪರದಾಡಿದ್ರು. ಬಳಿಕ ಸ್ಥಳೀಯರ ನೆರವಿನಿಂದ ಕಾರನ್ನ ಹೊರಕ್ಕೆ ತೆಗೆಯಲಾಯಿತು. ಅಣ್ಣ ಸ್ಟಡಿ ಮಾಡೋಣ, ಅಲ್ಲ ಅಲ್ಲ ಇದೆ, ಅಲ್ಲಿ ಅಲ್ಲ ಇದೆ, ಸ್ಟಡಿ ಮಾಡ್ಕೊಳ್ರಿ. ಹಾವೇರಿಯಲ್ಲಿ ಮಳೆರಾಯನ ಅವಾಂತರಕ್ಕೆ ಜನರು ಕಂಗಾಲಾಗಿದ್ದಾರೆ. ರಾಣಿಬೆನ್ನೂರು ತಾಲೂಕಿನ ಮಾಗೋಡ ಗ್ರಾಮದ ಆಂಜನೇಯ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ದೇವಸ್ಥಾನದಲ್ಲಿ ನೀರು ನಿಂತಿದ್ರಿಂದ ದೇವರ ದರ್ಶನಕ್ಕೆ ಹೋಗಲು ಭಕ್ತರು ಪರದಾಡಿದ್ದಾರೆ. ಇನ್ನು ನಿರಂತರ ಮಳೆಗೆ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಬಿಸಲಹಳ್ಳಿ ಗ್ರಾಮದಲ್ಲಿ ಮನೆಗಳು ನೆಲಕ್ಕುರುಳಿವೆ. ರಾಣಿಬೆನ್ನೂರಿನ ದೊಡ್ಡಕೆರೆ ಸಹ ಭರ್ತಿಯಾಗಿದ್ದು ಕೋಡಿ ಬಿದ್ದಿದೆ. ಭತ್ತದ ಜಮೀನಿನಲ್ಲಿ ನೀರು ನಿಂತು ಜಮೀನೆಲ್ಲ ಕೆರೆಯಂತಾಗಿದೆ. ಅತ್ಯಂತ ಭಾರಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಭತ್ತದ ಬೆಳೆ ಸಂಪೂರ್ಣ ಹಾಳಾಗಿದ್ದು ಇನ್ನೂ ಪ್ರವಾಹ ಪೀಡಿತ ಪ್ರದೇಶ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಆನೆಗುಂದಿ ಹೋಬಳಿಗಳಲ್ಲಿ ಶಾಸಕ ಪರಣ್ಣ ಮುನವಳ್ಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 100 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ.
भारी मळेगे जिगणी केरे कोडी बिद्दिद्दु आनेकल्न मधुमित्र बडावणे जलावृतवागिदे केरे अच्चुकट्टु प्रदेशदल्लि निर्मिसलागिरुव बडावणे इदागिद्दु ईग जलावृतवागिदे नीरु नुग्गुत्तिद्दंते बडावणे निवासिगळु परदाडुवंतागिदे रस्तेयल्लि ओडाडलु आगदंतह परिस्थिति निर्माणवागिदे अग्निशामक सिब्बंदि स्थळक्के आगमिसि नीरु होरहाकलु हरसाहस पट्टिद्दारे नंदकुमार बारप नोड़ ना दारे सिंह नंजे ईदर बरक ಹುಬ್ಬಳ್ಳಿಯಲ್ಲಿ ರಣಮಳೆಗೆ ಮನೆಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 9 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಹುಬ್ಬಳ್ಳಿಯ ಗಣೇಶಪೇಟೆಯ ಬೆಂದರಗಿ ಓಣಿಯಲ್ಲಿ ನಡೆದಿದೆ. ಗೋಡೆ ಬೀಳ್ತಾ ಇದ್ದಂತೆ ಮನೆಯಿಂದ ಜನರು ಓಡಿ ಬಂದಿದ್ದಾರೆ. ಮನೆ ಮಾಲೀಕ ಬಸವಂತ ಶಿಂದೆ ಪತ್ನಿ ಮೂರು ಮಕ್ಕಳು ಸೇರಿದಂತೆ 9 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ऊपर ತುಮಕೂರಿನಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಗುಬ್ಬಿ ತಾಲೂಕಿನಲ್ಲಿ ಮಳೆ ಆರ್ಭಟ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜಿಲ್ಲೆಯಲ್ಲಿ 106 ಎಕರೆ ಅಡಿಕೆ ತೆಂಗಿನ ತೋಟ ಜಲಾವೃತವಾಗಿದೆ. ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಅಕ್ಕಪಕ್ಕದ ತೋಟಗಳು ನೀರಿನಲ್ಲಿ ಮುಳುಗಿವೆ. ಇನ್ನು ಕುಂದರನ ಹಳ್ಳಿಯಲ್ಲಿ ರೈತನ ಕಣ್ಣೆದುರಲೇ ಸಾವಿರಾರು ತೆಂಗಿನ ಕಾಯಿಗಳು ತೇಲಿ ಹೋಗಿದ್ದು ರೈತ ಬಸವರಾಜು ಕಣ್ಣೀರಿಡುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಕೊಳ್ಳೆಗಾಲದ ಕೊಂಗಲಗಿರಿ ಕೆರೆ ಕೋಡಿ ಒಡೆದಿದ್ದು ಸರ್ಕಾರ ಕಾಲುವೆ ಉಕ್ಕಿ ಹರಿತಾ ಇದೆ. ಇಂದಿರಾ ಗಾಂಧಿ ಕಾಲೋನಿಯ ರಸ್ತೆಗಳ ತುಂಬೆಲ್ಲ ನೀರು ಹರಿತಾ ಇದೆ. ಇನ್ನು 6 ವರ್ಷಗಳ ಬಳಿಕ ಹೊಂಗನೂರು ಹಿರೆಕೆರೆ ಕೋಡಿ ಬಿದ್ದಿದೆ. ಕೆರೆ ಕೋಡಿ ಒಡೆದು 106 ಎಕರೆ ಭತ್ತ ಕಬ್ಬು ಬಾಳೆ ಮುಸುಕಿನ ಜೋಳ ರಾಗಿ ಸಂಪೂರ್ಣ ನಾಶವಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿತಾರು ಮಳೆಗೆ ಮೆಣಸಿನಕಾಯಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಸುಮಾರು 77,000 ಹೆಕ್ಟೇರ್ ಪ್ರದೇಶಕ್ಕಿಂತ ಹೆಚ್ಚು ಮೆಣಸಿನಕಾಯಿ ಬೆಳೆ ಬಿಡದಿದ್ದ ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ಕುರುಗೋಡು ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ಬಯಲು ಪ್ರದೇಶದಲ್ಲಿ ರೈತರು ಮೆಣಸಿನಕಾಯಿ ಒಡಗಲು ಹಾಕಿದ್ರು. ಆದರೆ ಅಕಾಲಿಕ ಮಳೆಯಿಂದಾಗಿ ಮೆಣಸಿನಕಾಯಿ ಬೆಳೆ ಕೊಳಿತಾ ಇದೆ. ಪರಿಹಾರಕ್ಕಾಗಿ ರೈತರು ಅಂಗಲಾಚುತ್ತಿದ್ದಾರೆ. ನಾನು ಕಷ್ಟಪಟ್ಟ ಬೆಳೆಸಿನಿ ರೈತರನ್ನ ಒಬ್ಬರು ಉಳಿಸಾರಿಲ್ಲ. ನನ್ನ ಎಂಡೆ ಎಂಡೆ ಆಗಿಬಿಟ್ಟತೆ ಎಲ್ಲ ಎಂಡೆ ಎಂಡೆನ ಆಗಿಬಿಟ್ಟತೆ ಎಲ್ಲ. ನಾನು ಏನು ಮಾಡಬೇಕು? ನಾನು ಊರ್ಲ ಎಂಡ್ರ ಮಕ್ಕಳು ಎಲ್ಲರ ಸಾಯಬೇಕು. ಪರಮಾತ್ಮ ನಮ್ಮನ್ನ ಕಾಪಾಡಬೇಕು. ಮಳೆ ಎಲ್ಲ ಸುರಿತೈತಿದೆ. ನೀವೇ ಸರ್ಕಾರ ನೋಡ್ರಿ, ಇಲ್ಲಿ ನಮ್ಮ ನೋಡ್ರಿ, ಇಲ್ಲಿ ವಾರಗಟ್ಟನೆ ಮಳೆ ಐತಿ. ಪರಿಹಾರ ಕೊಟ್ಟು ನೋಡ್ರಿ. ಬೇಕಾದ್ರೆ ಎಂಡೆ ಕಾಯಿ ಕೈಲಿ ಇಜ್ಗಿದ್ರ ಕೈಲಿ ಇಜ್ಗಿ ಬಿಡ್ತೀನಿ. ಬೇಕಾರ ಸಾಯ ಪರಿಸ್ಥಿತಿ ಎಣ್ಣೆ ಕೂಡ ಪರಿಸ್ಥಿತಿ ಬಂದತ್ತೆ ನಂದು. ಸರ್ಕಾರ ಕಣ್ಣು ತೆಗೆದು ನೀವು ನೋಡ್ಬೇಕು ನಮ್ಮನ್ನ. ಅಷ್ಟೇ, ನಮ್ಮ ಎಣ್ಣೆಯನ್ನು ಬಿಡ್ತೀನಿ. ನೀವು ಏನಿಲ್ಲ, ಸಾಲ ಕೊಟ್ಟವ್ರು ಮನೆಗೆ ಬಂದು ಕುಂಟದ. ನಮ್ಗೆ ಏನು ಮಾಡ್ಬೇಕು ನಮ್ಗೆ ಅರ್ಥ ಆಗುವಂತ. ನನ್ನ ಮಗ ಸಣ್ಣ ಇಡ್ಲಿ ಮಾರಕ್ಕೆ ಹೋದನ. ವಾರ ಆಯ್ತು ಹಿಂಗೆ ಮಳೆ ಹಾಕಿ ಅರ್ಧ ಹಿಂಗೆ ಹಿಂಗೆ ಹಾಕಿದೀವಿ.
ಎಲ್ಲ ಕೊಳತು ಹೋಗಿಬಿಟ್ಟಿದೆ. ನಮಗೆ ಲೇಬರ್ ಕೂಲಿ ಇಲ್ಲ. ಹಚ್ಚುವಾಗ ಸಸಿ ಒಂದು ಸಸಿ ಬಂದು ಎರಡು ರೂಪಾಯಿ, ಹಂಗಾಗಿ ತೊಗೊಂಬಂದು ಎಕರೆ 25,000 ಸಸಿ ನಾಟಿರುತ್ತದೆ. ಅರ್ಧ ಕೂಲಿ ಇಲ್ಲ ನಮಗೆ ಸರ್ಕಾರ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಮೇಳ್ಯ ಕೆರೆ ಒಡೆದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದ್ದು ಜನರು ಪರದಾಡ್ತಿದ್ದಾರೆ. ನಿನ್ನೆ ಕೆರೆ ಕಟ್ಟೆಯಲ್ಲಿ ರಂಧ್ರವಾಗಿ ಸೋರಿಕೆಯಾಗ್ತಿದೆ ಅಂತ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ನೀರಾವರಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಚನ್ನಗಿರಿ ತಾಲೂಕಿನ ಬುಳಸಾಗರ ಗ್ರಾಮದಲ್ಲಿ ಭಾರಿ ಮಳೆಯಾಗಿದ್ದು ಹಳ್ಳ ತುಂಬಿ ಊರಿಗೆ ನೀರು ನುಗ್ಗಿದೆ. ಹಲವು ಮನೆಗಳು ಜಲಾವೃತವಾಗಿದ್ದು ಮನೆಯಲ್ಲಿದ್ದ ವಸ್ತುಗಳು ನೀರಿನಲ್ಲಿ ಕೊಚ್ಚಿಕೊಂಡಿವೆ. ಗ್ರಾಮದಲ್ಲಿರುವ ಹಲವು ದೇಗುಲಗಳು ಜಲಾವೃತಗೊಂಡಿವೆ. ಹಾಸ್ಪಿಟಲ್ ಕಮ್ಮಿ ಕೊಪ್ಪಳ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಾ ಇದೆ. ತುಂಗಾಭದ್ರಾ ಜಲಾಶಯದಿಂದ ಅಪಾರ ನೀರು ನದಿಗೆ ಬಿಡಲಾಗ್ತಾ ಇದೆ. ನದಿಯ ದಡದಲ್ಲಿರುವ ಶ್ರೀಕೃಷ್ಣ ದೇವರಾಯ ಮಂಟಪ ಜಲಾವೃತವಾಗಿದೆ. ನವ ವೃಂದಾವನ ಗಡ್ಡೆಗೆ ಸಂಪರ್ಕ ಕಡಿತ ಆಗಿದೆ. ಈಗ 45,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಇಂದು ಇನ್ನಷ್ಟು ಹೊರ ಹರಿವು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕಾಫಿನಾಡು ಚಿಕ್ಕಮಗಳೂರಲ್ಲೂ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಅಜ್ಜಂಪುರ ತಾಲೂಕಿನ ಬುಕ್ಕಂಬೂದಿ ಗ್ರಾಮದಲ್ಲಿ ಬುಕ್ಕರಾಯನ ಕೆರೆ ಕೋಡಿ ಒಡೆದು ಅವಾಂತರವೇ ಸೃಷ್ಟಿಯಾಗಿದೆ. ಹೊಲಗದ್ದೆಗಳು ಮನೆಗಳಿಗೂ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಅಲ್ಲದೆ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಜಲಾವೃತವಾಗಿದೆ. ಇನ್ನು ಕಡೂರು ತಾಲೂಕಿನ ದೋಗೆಹಳ್ಳಿಯಲ್ಲಿ ಬತ್ತೋಗಿದ್ದ ಗ್ರಾಮದ 10ಕ್ಕೂ ಹೆಚ್ಚು ಬೋರ್ವೆಲ್ಗಳಲ್ಲಿ ನೀರು ಉಕ್ಕಿ ಹರಿತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಮಳೆ ನಡುವೆಯೂ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳನ್ನು ವೀಕ್ಷಿಸಲು ಪ್ರವಾಸಿಗರು ಮುಗಿಬಿದ್ದಿದ್ದಾರೆ. ಮಳೆಯಲ್ಲಿ ಸ್ಮಾರಕಗಳು ಕಂಗೊಳಿಸುತ್ತಿವೆ. ಪ್ರವಾಸಿಗರು ಸ್ಮಾರಕಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಜಿಟಿ ಜಿಟಿ ಮಳೆಯಲ್ಲಿ ವಿಜಯ ವಿಠಲ ದೇವಾಲಯದಲ್ಲಿರುವ ಕಲ್ಲಿನ ತೇರು ಸಂಗೀತ ಮಂಟಪದಲ್ಲಿ ನಾದಸ್ವರ ಆಲಿಸಿ ಪ್ರವಾಸಿಗರು ಖುಷಿಪಟ್ಟಿದ್ದಾರೆ. ಕಡೆಯಲ್ಲಿ ವೀಲ್ ಹತ್ರ ಸಂಜೆ ಒಳಗಡೆ ಕುತ್ಕೊಂಡು ಸಂತೋಟ ಹೀಗೆ ಏನಾಗುದಿಲ್ಲ. ಮೀನುಗಾರಿಕೆ ಮಾಡುವಾಗ ಬೃಹತ್ ತಿಮಿಂಗಿಲ ಒಂದು ಕಾಣಿಸಿಕೊಂಡಿದೆ. ಭಟ್ಕಳ ಸಮೀಪದ ಅರಬ್ಬಿ ಸಮುದ್ರದಲ್ಲಿ ಅಪರೂಪದ ತಿಮಿಂಗಿಲ ಮೀನುಗಾರರ ಕಣ್ಣಿಗೆ ಬಿದ್ದಿದೆ. ಬೃಹತ್ ತಿಮಿಂಗಿಲ ಕಂಡು ಮೀನುಗಾರರು ಆತಂಕಕ್ಕೊಳಗಾಗಿದೆ. ಆಂಧ್ರಪ್ರದೇಶದ ಅನಂತಪುರದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಅನಂತಪುರದ ಬಹುತೇಕ ಗ್ರಾಮಗಳು ಜಲಾವೃತವಾಗಿದೆ. ಇಡೀ ಪುಟ್ಟಪರ್ತಿ ಪಟ್ಟಣ ಜಲಾವೃತವಾಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಪ್ರವಾಹದಲ್ಲಿ ಸಿಲುಕಿದ್ದವರನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಲಾಗ್ತಾ ಇದೆ. ರಾಜಪೇಟೆಯಲ್ಲಿ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಮುಳುಗಿದೆ. ಜೆಸಿಬಿ ತಂದು ಜನರನ್ನು ರಕ್ಷಿಸೋ ಕೆಲಸ ಮಾಡಲಾಗ್ತಾ ಇದೆ.
ಕೇರಳದ ಶಬರಿಮಲೆಯಲ್ಲೂ ಭಾರಿ ಮಳೆಯಾಗ್ತಾ ಇದೆ. ಪಂಪಾ ನದಿ ಉಕ್ಕಿ ಹರಿತಾ ಇದೆ. ಅಯ್ಯಪ್ಪ ದೇವಸ್ಥಾನಕ್ಕೆ ಭಕ್ತರ ಯಾತ್ರೆಯನ್ನು ನಿಷೇಧಿಸಲಾಗಿತ್ತು. ಆದರೆ ಕೆಲ ಹೊತ್ತಿನ ಬಳಿಕ ಶಬರಿಮಲೆ ಆಡಳಿತ ಮಂಡಳಿ ತನ್ನ ಆದೇಶವನ್ನು ವಾಪಸ್ ಪಡೆಯಿತು. ಹಾಗೆ ಪಂಪಾ ಅಣೆಕಟ್ಟಿನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಟ್ಕಾಯಿನ್ ಪ್ರಕರಣ ರಾಜ್ಯದಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿಸಿತ್ತು. ಈ ಕುರಿತು ಮಾತನಾಡಿರುವ ಗೃಹ ಸಚಿವ ಅರಗ ಜ್ಞಾನೇಂದ್ರ, ಕಾಂಗ್ರೆಸ್ನವರು ಮುಚ್ಚಾಕಿದ ಕೇಸನ್ನು ಓಪನ್ ಮಾಡಿದ್ದೇವೆ, ಅತ್ಯಂತ ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ ಅಂತ ಹೇಳಿದರು. ಇನ್ನು ಬಾಗಲಕೋಟೆಯಲ್ಲಿ ಮಾತನಾಡಿರುವ ಮಾಜಿ ಸಿಎಂ ಬಿಎಸ್ವೈ, ಬಿಟ್ಕಾಯಿನ್ ಬಗ್ಗೆ ಸಮಗ್ರ ತನಿಖೆ ಆಗ್ತಾ ಇದೆ, ಕಾಂಗ್ರೆಸ್ನವರು ಆಧಾರರಹಿತ ಆರೋಪ ಮಾಡುತ್ತಿದ್ದಾರೆ, ಯಾವುದಾದ್ರೂ ದಾಖಲೆಗಳಿದ್ರೆ ಸರ್ಕಾರ ಕೊಡಿ ಅಂತ ಹೇಳಿದರು. ಸರ್, ಇದನ್ನ ಯಾರು ಹೇಳೋದು? ಯಾರು 18ನೇ ಇಸ್ವಿನಲ್ಲಿ ಶ್ರೀಕಿ ಅರೆಸ್ಟ್ ಆದ ಇವ್ರ ಮಕ್ಕಳ ಜೊತೆಗೆ ಇದ್ನೋ, ಆವಾಗ ಚಾರ್ಜ್ ಶೀಟ್ ಹಾಕಿ ಅವನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತೀನಿ ಮುಚ್ಚಿ ಹಾಕಿದಾರೆ. ಈಗ ಹೇಳ್ತಾ ಇದ್ದಾರೆ ಅವ್ರು ಮುಚ್ಚಾಕಿದ್ರು 18ನೇ ಇಸ್ವಿನಲ್ಲಿ. ನಾವು 20ನೇ ಇಸ್ವಿನಲ್ಲಿ ಕಾಂಗ್ರೆಸ್ನವರ ಮಗನ ಜೊತೆಗೆ ಗೋವಾ ಹೋಟೆಲ್ನಲ್ಲಿ ಅವನ್ನ ಅರೆಸ್ಟ್ ಮಾಡಿ ಪೂರ್ಣ ಹೊರಗಾಕಿದ್ದೀವಿ. ಅವನೊಬ್ಬ ಯಾವ ರೀತಿ ಹ್ಯಾಕರ್ ಅಂತೇಳಿ ಹೇಳಿ ಜಗತ್ತಿಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಇವರು ಮುಚ್ಚಿ ಹಾಕಿದರೆ ಈಗ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ನೀವು ಅಧಿಕಾರದಲ್ಲಿದ್ದೀರಿ, ಅವ್ರು ಮುಚ್ಚಿ ಹಾಕಿದ್ದನ್ನು ನೀವು ಬಿಚ್ಚಿ ಹಾಕ್ರಿ. ಅವ್ನು ಬಿಚ್ಚಿ ಹಾಕಿದ್ದೀವಿ, ಅದನ್ನೇ ಮಾಡಿದ್ದೀವಿ. ಅವನು ಎಷ್ಟು ದೊಡ್ಡ ಹ್ಯಾಕರು, ಹೇಗೆ ಮಾಡ್ತಾ ಇದ್ದಾನೆ, ಅತ್ಯಂತ ಪಾರದರ್ಶಕವಾಗಿ ವಿಚಾರಣೆ ಮಾಡಿ ಅವನ ಮೇಲೆ ಮೊಕದ್ದಮೆ ಹೂಡಿ ಅವನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿ ಎಲ್ಲವೂ ಮಾಡಿ. ಅದು ಮೂರ್ಖತೆಯ ಪರಮಾವಧಿ. ಕಾಂಗ್ರೆಸ್ನವ್ರಿಗೆ ಆಧಾರ ರಹಿತವಾದಂಥ ಆರೋಪಗಳನ್ನ ಮಾಡೋದ್ರಲ್ಲಿ ಅವರು ನಿಸ್ಸೀಮರಿದ್ದಾರೆ. ಯಾವುದೇ ದಾಖಲೆಗಳಿದ್ರೆ ದಯಮಾಡಿ ಕೊಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ನಮ್ಮ ಹತ್ರ ಏನೋ ದಾಖಲೆ ಇಲ್ಲ ಅಂತ ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸರ್ಕಾರ ನಿಮ್ಮದಿದೆ, ನೀವೇ ದಾಖಲೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ನ ಸ್ಥಿತಿ ಹೀನಾಯ ಸ್ಥಿತಿಗೆ ಹೋಗ್ತಾ ಇದ್ದು ಅವರು ಮುಳುಗ್ತಾ ಇರೋ ಹಡಗು ಅನ್ನೋದು ಗೊತ್ತಾದ ಮೇಲೆ ಈ ರೀತಿ ಆರೋಪಗಳನ್ನು ಮಾಡ್ತಾರೆ. ಯಾರೇ ಇದರಲ್ಲಿ ಭಾಗವಹಿಸಿದ್ರು ಸಹ ಅವ್ರ ಮೇಲೆ ಕ್ರಮವನ್ನು ತಗೊಳ್ಬೇಕು ಅನ್ನೋದು ಪ್ರಧಾನಿಯವರು ಈಗಾಗಲೇ ಹೇಳಿದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಂಥ ಘಟನೆಗಳು ಮರುಕಳಿಸಿದಂತಾಗಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಇದನ್ನು ಪ್ರಧಾನಿಯವರು ಹೇಳಿದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಬಿಟ್ಕಾಯಿನ್ ಪ್ರಕರಣವನ್ನು ಸರ್ಕಾರ ಸರಿಯಾಗಿ ತನಿಖೆ ಮಾಡುತ್ತಿಲ್ಲ ಅಂತ ಬಿಜೆಪಿ ನಾಯಕರಿಗೆ ಸಂಸದ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವರದ್ದೇ ಇದೆ, ಎಲ್ಲಾ ತನಿಖಾ ಸಂಸ್ಥೆಗಳು ಅವರ ಅಧಿಕಾರದಲ್ಲಿದೆ, ಎಲ್ಲಾ ರೀತಿಯ ತನಿಖೆ ಮಾಡಲಿ, ಬಹಿರಂಗಪಡಿಸಲಿ, ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರ ಮಕ್ಕಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾವ್ಯಾವ ಅಕೌಂಟ್ನಿಂದ ಹಣ ವರ್ಗಾವಣೆಯಾಗಿದೆ, ಯಾರ್ಯಾರ ಬಳಿ ಬಿಟ್ಕಾಯಿನ್ ಇತ್ತು ಅನ್ನೋದು ಗೊತ್ತಾಗುತ್ತೆ ಅಂತ ಡಿಕೆ ಸುರೇಶ್ ಬಿಜೆಪಿಗೆ ಸವಾಲು ಹಾಕಿದರು. ಎಲ್ಲ ತನಿಖೆನೂ ಅವ್ರ ಕೈಲೇ ಇದೆ, ಕೇಂದ್ರ ಸರ್ಕಾರ ಅವ್ರ ಕೈಲಿದೆ, ರಾಜ್ಯ ಸರ್ಕಾರ ಅವ್ರ ಕೈಲಿದೆ, ಜೊತೆಗೆ ತನಿಖಾ ಸಂಸ್ಥೆಗಳು ಅವರ ಕೈ ಕೆಳಗಡೆ ಇದೆ. ಸೊ ಎಲ್ಲವನ್ನೂ ಕೂಡ ಬಹಿರಂಗಪಡಿಸಲಿ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ಸಿ ಎಲ್ ಪಿ ನಾಯಕರು ಹೇಳಿದ್ದಾರೆ. ನಾವು ಅದನ್ನು ಯಾರನ್ನೂ ಕ್ಷಮೆ ಮಾಡ್ತಕ್ಕಂಥದ್ದಿಲ್ಲ. ಯಾರ್ಯಾರು ಮಕ್ಕಳಿದ್ದಾರೋ, ಯಾರ್ಯಾರು ಯಾರ್ಯಾರ ಜೊತೆ ಸಂಬಂಧ ಇದೆಯೋ, ಯಾರ ಹತ್ರ ಬಿಟ್ಕಾಯಿನ್ ಇದೆಯೋ, ಬಿಟ್ಕಾಯಿನ್ ಇಲ್ವೋ, ಬಿಟ್ಕಾಯಿನ್ ಎಲ್ಲೋಯ್ತು, ಎಲ್ಲಿ ಬಂತು, ಪೊಲೀಸವ್ರು ಎಲ್ಲಿ ಹಿಡಿದ್ರು, ಹಿಂಗೆ ಹಿಡಿದ್ರು, ಯಾವ ರೀತಿ ಹಿಡಿದ್ರು, ಯಾರ್ಯಾರ ಅಕೌಂಟ್ಗೆ ಹೋಯ್ತು, ಯಾರ್ಯಾರ ಹೆಸರಿನಲ್ಲಿ ವ್ಯಾಲೆಟ್ಗಳು ಓಪನ್ ಆಗಿದೆ, ಎಲ್ಲನೂ ಕೂಡ ಹೇಳಬೇಕಲ್ಲ. ಚಾಮರಾಜನಗರದಲ್ಲಿ ಬಿಜೆಪಿ ಜನಸ್ವರಾಜ್ ಯಾತ್ರೆ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಸಚಿವ ಈಶ್ವರಪ್ಪ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಬೈದಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಸೇರಿಕೊಂಡು ನಿಮ್ಮನ್ನು ಸೋಲಿಸ್ತಾರೆ, ಸಿದ್ದರಾಮಯ್ಯನವರೇ ಬಾದಾಮಿ ಕ್ಷೇತ್ರದಲ್ಲೂ ಸಿದ್ದರಾಮಯ್ಯನವರನ್ನು ಸೋಲಿಸಲು ಕಾಯುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಆರ್ ಅಶೋಕ್ ಮಾತನಾಡಿದ್ದು, ಕಾಂಗ್ರೆಸ್ ರಾಜ್ಯದಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇದೆ, ಸಿದ್ದರಾಮಯ್ಯ ಟೋಪಿ ಹಾಕೊಂಡು ಟಿಪ್ಪು ಜಯಂತಿ ಆಚರಿಸಿದ್ದಾರೆ ಅಂತ ಕಿಡಿಕಾರಿ. ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಕ್ಕೆ ಹೋಗಿ ಮೈಸೂರು ಮಾಡಿ.
ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಈ ಹಿಂದೆ ರಸ್ತೆಗಳಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡ್ತಿದ್ರು, ಈಗ ಅದಾಗ್ತಿಲ್ಲ, ಹಾಗಾಗಿ ಕಾಂಗ್ರೆಸ್ನವರು ಹುಚ್ಚರಂತೆ ಮಾತನಾಡ್ತಿದ್ದಾರೆ ಅಂತ ಕುಟುಕಿದ್ರು. ಹೊಟ್ಟೆಪಾಡಿಗಾಗಿ ದಲಿತರು ಬಿಜೆಪಿ ಸೇರಿದ್ದಾರೆ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಸಚಿವ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ. ಅವರು ಹಿರಿಯ ರಾಜಕಾರಣಿ, ಈ ರೀತಿ ಮಾತನಾಡುವುದು ಅವರಿಗೆ ಶೋಭೆ ತರುವಂತದ್ದಲ್ಲ. ನಾವು ಮೊದಲಿನಿಂದಲೂ ಕಾಂಗ್ರೆಸ್ ವಿರೋಧ ಮಾಡಿಕೊಂಡು ಬಂದಂಥವರು, ನಮ್ಮ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ. ಈ ದೇಶದಲ್ಲಿರುವ ಅಲ್ಪಸಂಖ್ಯಾತರು, ದೀನ ದಲಿತರು ಕಾಂಗ್ರೆಸ್ನ ಒತ್ತೆಯಾಳುಗಳಲ್ಲ, ಅವರು ಯಾರು ಕಾಂಗ್ರೆಸ್ನ ಗುಲಾಮರಲ್ಲ ಅಂತ ಕಾರಜೋಳ ಕಿಡಿಕಾರಿದರು. ಅವರು ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಪ್ರತಿಪಕ್ಷದ ನಾಯಕರು, ಅವರು ಇಂಥ ಹಿರಿಯ ರಾಜಕಾರಣಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಾವು ಯಾರೂ ಕೂಡ ಮೊದಲಿನಿಂದ ಕಾಂಗ್ರೆಸ್ಸನ್ನು ವಿರೋಧ ಮಾಡ್ಕೊಂಡು ಬಂದಂಥವ್ರು. ನಮ್ಮ ಚಿಕ್ಕ ವಯಸ್ಸಿನಿಂದನೇ, ನಮ್ಮ 18ನೇ ವಯಸ್ಸಿನಿಂದ ಕಾಂಗ್ರೆಸ್ ಇಬ್ಬಾಗ ಆದಾಗಿನಿಂದ ನಾವು ದೇಶದಲ್ಲಿ ಕಾಂಗ್ರೆಸ್ ಇರಬಾರ್ದು ಅಂತಕ್ಕಂಥವ್ರು ನಾವು. ನಮ್ಮ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎಸಿಬಿ ಬಿಗ್ ಶಾಕ್ ಕೊಟ್ಟಿದೆ. ಎಸಿಬಿ ಒಟ್ಟು 15 ತಂಡಗಳನ್ನು ರಚನೆ ಮಾಡಿ ಬಿಡಿಎಗೆ ಸಂಬಂಧಪಟ್ಟ ಎಲ್ಲಾ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿದೆ. ಬಿಡಿಎ ಬಡಾವಣೆ ನಿವೇಶನಗಳಿಗೆ ಸಂಬಂಧಪಟ್ಟ ಕಚೇರಿಗಳ ಮೇಲೆ ಎಸಿಬಿ ರೈಡ್ ಮಾಡಿದೆ. ಅರ್ಕಾವತಿ ಬಡಾವಣೆ, ಕೆಂಪೇಗೌಡ ಬಡಾವಣೆಗಳ ನಿವೇಶನ ಹಂಚಿಕೆ ಸಂಬಂಧ ಕಡತಗಳನ್ನು ಎಸಿಬಿ ಪರಿಶೀಲನೆ ಮಾಡ್ತಾ ಇದೆ. ಎಸಿಬಿ ಎಸ್ಪಿ ಅಬ್ದುಲ್ ಅಹದ್ ನೇತೃತ್ವದ ತಂಡ ದಾಳಿ ಮಾಡಿದ್ದು ಬಿಡಿಎ ಕಚೇರಿಯಲ್ಲಿ ಜಾಲಾಡ್ತಾ ಇದ್ದಾರೆ. ಇನ್ನು ಬಿಡಿಎ ಮೇಲೆ ಎಸಿಬಿ ದಾಳಿ ವಿಚಾರಕ್ಕೆ ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಸ್ವಚ್ಛ ಬಿಡಿಎ ಮಾಡುವುದು ನನ್ನ ಉದ್ದೇಶ, ಅಕ್ರಮದ ಬಗ್ಗೆ ನಾನೇ ಎಸಿಬಿಗೆ ದೂರು ಕೊಟ್ಟಿದ್ದೇನೆ ಅಂತ ಹೇಳಿದರು. ಏನೇನು ಸಹಕಾರ ಕೊಡಬೇಕು ಎಲ್ಲವನ್ನು ಕೂಡ ಕೊಡ್ತೀವಿ. ಆದರೆ ನಿನ್ನೆ ನಡೆದಿರ್ತಕ್ಕಂಥ ದಾಳಿಯಲ್ಲಿ ನಮ್ಮ ಮಾಹಿತಿ ಪ್ರಕಾರ ಯಾವುದು ನಗದು ಸಿಕ್ಕಿಲ್ಲ. ಅಲ್ಲಿ ಏನಾಗಿತ್ತು ಅಂದರೆ 3 ಗಂಟೆಗೆ ಪಬ್ಲಿಕ್ಸ್ ಒಳಗಡೆ ಬರ್ತಾರೆ, ಅದು ಸರಿಯಾದ ಟೈಮಲ್ಲಿ ಮಾಡಬೇಕಾಗಿತ್ತು, ಅವ್ರು ಏಜೆಂಟ್ ಇರೋ ಟೈಮ್ಗಳಲ್ಲಿ ಮಾಡಬೇಕಾಗಿತ್ತು. ಸೊ ಪಬ್ಲಿಕ್ಸ್ ಬಂದಾಗ ಪಬ್ಲಿಕ್ಸ್ ಯಾರು, ಏಜೆಂಟ್ಸ್ ಯಾರು ಅಂತಕ್ಕಂಥದ್ದು ಒಂದು ಸ್ವಲ್ಪ ಅವರ ಮಾಹಿತಿಯನ್ನು ತೊಗೊಳ್ಬೇಕಾಗ್ತದೆ. ಮತ್ತು ಇದು 26ನೇ ತಾರೀಕುವರೆಗೂ ಕೂಡ ಅವರು ಕೋರ್ಟಿಂದ ತೊಗೊಂಡವ್ರೆ ಅದನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ. ಅದಕ್ಕೆ ಏನೇನು ಅವ್ರ ಸಹಕಾರ ಕೊಡಬೇಕೋ ಎಲ್ಲವನ್ನು ಕೊಡಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ಕೂಡ ಸೂಚನೆಯನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಇಡೀ ನಮ್ಮ ಬೆಂಗಳೂರು ಸುಮಾರು 11ರಿಂದ 12 ಕಾಂಪ್ಲೆಕ್ಸ್ ಅವೆ, ಎಲ್ಲ ಕಡೆ ನಮ್ಮ ಆಫೀಸ್ಗಳೈತೆ. ಇದು ಒಂದು ಭಾಳ ದೊಡ್ಡ ಜಾಲ ಇದು. ಸೊ ಈ ಜಾಲದಲ್ಲಿ ಇವತ್ತು ಎಸಿಬಿ ತನಿಖೆ ಕೂಡ ಸಾಕಾಗಲ್ಲ ಅನ್ನಿಸ್ತದೆ ನನಗೆ. ಇದೊಂದು ಸಮಗ್ರವಾದಂಥ ತನಿಖೆ ಆಗಬೇಕು. ಲಕ್ಷಾಂತರ ಅಂದರೆ ನನ್ನ ಅಂದಾಜು ಸುಮಾರು ಒಂದು 50,000 ಕೋಟಿಯಷ್ಟು ಆಸ್ತಿ ನಮ್ಮ ಬಿಡಿಎದು ಬೇರೆ ಬೇರೆ ಅಕ್ರಮ ನಕಲಿ ದಾಖಲೆಗಳನ್ನು ಮಾಡಿ ಇಟ್ಟಿರ್ತಕ್ಕಂಥದ್ದು ಇತ್ತೀಚೆಗೆ ನೀವು ನೋಡಿರ್ಬೋದು. ಈಗೆಲ್ಲ ಡೆಮಾಲಿಷನ್ ಸ್ಟಾರ್ಟ್ ಮಾಡಿದ್ದೀವಿ. 94ನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ನಮ್ಗಡೆ ಆಗಿರೋದು ಪೊಸಿಷನ್ ತೊಗೊಂಡಿಲ್ಲ ಇಲ್ಲಿವರೆಗೂ. ಈಗ ಅವೆಲ್ಲವನ್ನು ಕೂಡ ಯಾವುದೇ ಒಂದು ಮುಲಾಜ್ ನೋಡದೆ ತಗೊಂತ ಇದೀವಿ. ಈ ಥರದ 400 ಎಕರೆ ಬಿಡಿಎ ಅಂದ್ರೆ ಲಂಚ, ಲಂಚ ಅಂದ್ರೆ ಬಿಡಿಎ ಅಂತೆ. ಕಚೇರಿಗೆ ಹೋದ್ರೆ ಬರೀ ಲಂಚವಂತೆ ಆರ್ಟಿಐ ಕಾರ್ಯಕರ್ತ ಶಿವಕುಮಾರ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಮೇಲಿಂದ ಕೆಳಹಂತದ ಅಧಿಕಾರಿವರೆಗೂ ಲಂಚವನ್ನ ಕೊಡಬೇಕು, ಭೂ ಸ್ವಾಧೀನವಾದ್ರೆ ಪರಿಹಾರ ಕೊಡಲು ಲಂಚ ಕೊಡಬೇಕು, ನಿವೇಶನ ನೀಡೋದಕ್ಕೂ ಲಂಚ ಕೊಡಬೇಕಂತೆ. ಇನ್ನು ಅರ್ಕಾವತಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮವಾಗಿದೆ. 20,000 ಪೈಕಿ 8,000 ಜನಕ್ಕಷ್ಟೇ ಸೈಟ್ ಕೊಟ್ಟಿದ್ದಾರಂತೆ. ಅಲ್ಲದೆ ಅಪಾರ್ಟ್ಮೆಂಟ್ ಪಡೆಯಲು ಲಂಚ ಕೊಡಬೇಕು ಅಂತ ಆರ್ಟಿಐ ಕಾರ್ಯಕರ್ತ ಶಿವಕುಮಾರ್ ಆರೋಪಿಸಿದ್ದಾರೆ. ಈಗ ಒಂದು ಲ್ಯಾಂಡ್ ನೋಟಿಫಿಕೇಶನ್ ಮಾಡ್ತಾರೆ, ಲ್ಯಾಂಡ್ ನೋಟಿಫಿಕೇಶನ್ ಮಾಡಿದ್ರೆ ಅದಕ್ಕೆ ಪರಿಹಾರ ಕೊಡೋದಕ್ಕೂ ಲಂಚ, ಆಮೇಲೆ ಅವ್ರಿಗೊಂದು ಇನ್ಸೆಂಟಿವ್ ಸೈಟ್ ಕೊಡೋದಕ್ಕೂ ಲಂಚ, ಆಮೇಲೆ ಮೊದಲು ಲ್ಯಾಂಡ್ ಅಕ್ವಿಸಿಷನಿಂದ ಶುರು ಆಗ್ತದೆ ಸರ್ ನೋಟಿಫಿಕೇಷನ್ ಆಗೋದು. ಅಲ್ಲೇ ಅಲ್ಲಿಂದ ಕೆಲವ್ರಿಗೆ ದುಡ್ಡು ಇಸ್ಕೊಂಡು ಬಿಟ್ಟುಬಿಡ್ತಾರೆ, ಅದ್ರ ಲಂಚ ಆಗ್ತದೆ. ಅಲ್ಲಿಂದ ಏನೋ ಕಷ್ಟಪಟ್ಟು ಜನನೇ ಆಗಲಿ ಒಂದು ಓಪನ್ ಇದರಲ್ಲಿ ಕಾಲ್ ಮಾಡ್ತಾರೆ, ಜನ ಬರ್ತಾರೆ, ಅವ್ರಿಗೆ ಸೈಟ್ ಅಲಾಟ್ ಮಾಡ್ತಾರೆ. ಆವಾಗ ಡೆಪ್ಟಿ ಸೆಕ್ರೆಟ್ರಿ 1, 2, 3, 4 ಸೆಕ್ರೆಟ್ರಿ ಕಮಿಷನರ್ ಲೆವೆಲಲ್ಲೂ ಲಂಚ ನಡೀತದೆ. ಈ ಥರ ಪ್ರತಿ ಹಂತದಲ್ಲೂ ನಡ್ಕೊಂಬರ್ತದೆ. ಆಮೇಲೆ ಏನು ಮಾಡ್ತಾರೆ, ಇವಾಗ ಅರ್ಕಾವತಿಲಿ ನೀವೇ ನೋಡಿದ್ರಿ, 20,000 ಜನಕ್ಕೆ ಸಿಕ್ಕಿದ್ದೆ, ಒಂದು 8,000 ಜನಕ್ಕೆ ಸೈಟ್, ಇನ್ನೂ 12,000 ಜನಕ್ಕೆ ಸೈಟ್ ಕೊಡಬೇಕು. ಇವ್ರೇನು ಮಾಡ್ತಾರೆ, ಅವ್ರಿಗೊಂದು ಬದಲಿ ನಿವೇಶನ ಕೊಡಬೇಕು ಅಂದರೆ 5 ಲಕ್ಷ 10 ಲಕ್ಷ. ಪಾಪ 20 ವರ್ಷ ಆದರೂ ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟವ್ರು ಅಲಾಟಾಗಿ ದುಡ್ಡು ಕಟ್ಟಿ ರಿಜಿಸ್ಟರ್ ಆಗಿದ್ದವರು. ಈ ಥರ ನಡೆಯುತ್ತೆ, ಇದು ಈ ಅಲಾಟ್ಮೆಂಟಲ್ಲಿ ನಡೆಯುವಂಥದ್ದು.
ಯಾದಗಿರಿಯಲ್ಲಿ ಹತ್ತಿ ಬೆಳೆದ ರೈತರಿಗೆ ಕಳ್ಳರ ಕಾಟ ಶುರುವಾಗಿದೆ. ಹತ್ತಿಗೆ ಚಿನ್ನದ ಬೆಲೆ ಬಂದಿದ್ದು ಕಳ್ಳರು ರಾತ್ರೋರಾತ್ರಿ ರೈತರ ಜಮೀನುಗಳಿಗೆ ಲಗ್ಗೆಯಿಟ್ಟು ಹತ್ತಿ ಬಿಡಿಸಿ ಎಸ್ಕೇಪ್ ಆಗ್ತಿದ್ದಾರೆ. ಪ್ರತಿ ಕ್ವಿಂಟಾಲ್ ಹತ್ತಿಗೆ 7-8 ಸಾವಿರ ರೂಪಾಯಿ ಇದೆ. ವಡಗೇರಾದ ಖಾಸಿಂ ಅಲಿ ಜಮೀನಿನಲ್ಲಿ 10 ಕ್ವಿಂಟಾಲ್ ಹತ್ತಿ ದೋಚಿ ಕದೀಮರ ಗ್ಯಾಂಗ್ ಪರಾರಿಯಾಗಿದೆ. ಕಿಲನಕೇರಾದಲ್ಲೂ ರೈತ ಮಲ್ಲಪ್ಪನ ಜಮೀನಿನಲ್ಲೂ ಹತ್ತಿ ಕಳವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಹತ್ತಿ ಕಳ್ಳತನ ಪ್ರಕರಣ ಹೆಚ್ಚಾಗ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ಅದ್ರಾಗ ಒಂದು 30 ಚೀಲ ಒಯ್ದೀವಿ ರೀ ಮನೆಗೆ. ಇನ್ನು ಉಳಿಕಿದ ಚೀಲ ಹೊಲ್ದಾಗಿದ್ದೀವಿ ರೀ. ಇಲ್ಲಿ ಒಂದು ಗಿಡಕ್ಕೆ ಒಂದು 5 ಚೀಲ ಇದ್ದವು ರೀ. ಉಳಿಕಿದ ಚೀಲ ಹೊಲ್ದಾಗಿದ್ದೀವಿ ರೀ 3 ಎಕರೆ ಹೊಲ್ದು. ನಾಳೆ ನಾಡ್ದಾಗ ಹೊಲ ಬಿಡಿಸೋದಾಗಣ ಒಯ್ಬೇಕಂತ ಮಾಡಿದ್ದೀವಿ ರೀ. ಬರ್ಲಾರ್ದು ನೋಡಿ ಎತ್ತಿಬಿಟ್ಟಾರ ರೀ. ಒಳ್ಳೆ ರೇಟ್ ರೀ. ರೇಟ್ ಅಂದ್ರೆ ಎಂಥವ್ರು ಖಾಲಿ ಅಂದ್ರು ಖಾಲಿ ರೇಟ್ ಇದೇ ಆಕೈತೆ ರೀ. ಸುತ್ತಲೂ ಇದೇ ಆಕೈತೆ. ಅದು ರಾತ್ರಿ ಬಿಡಿಸೋದಾಗ ರೀ. ರಾತ್ರಿ ಕಾತರ ಆಗ್ಯದ ರೀ. ನಾವು ನೋಡಿಲ್ಲ ಪೀಡಿಲ್ಲ ಮುಂಜಾನೆ ಹೋಗ್ಬಿಟ್ಟಿವಿ. ವಾಕ್ಮೇಟ್ ಫುಟ್ವೇರ್ ಕರ್ನಾಟಕ ಫುಟ್ವೇರ್ ಆಗಿದೆ. ಕಳೆದ 30 ವರ್ಷಗಳಿಂದ ಶ್ರೇಷ್ಠ ಗುಣಮಟ್ಟದ ಅತ್ಯಾಕರ್ಷಕ ಪಾದರಕ್ಷೆ ತಯಾರಿಸಿ ಜನಮನ್ನಣೆ ಪಡೆದಿದೆ. ವಾಕ್ಮೇಟ್ ಇದೇ ಮೊದಲ ಬಾರಿಗೆ ತನ್ನ ಉತ್ಪನ್ನವನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡ್ತಾ ಇದೆ. ಈ ಆನ್ಲೈನ್ ಫುಟ್ವೇರ್ ಅನ್ನು ವಾಕ್ಮೇಟ್ ಬ್ರ್ಯಾಂಡ್ ಅಂಬಾಸಿಡರ್ ಆದ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಉದ್ಘಾಟಿಸಿದ್ದಾರೆ. ವೆರಿ ಕಂಫರ್ಟಬಲ್ ವಾಕ್ಮೇಟ್, ವೆರಿ ಕಂಫರ್ಟಬಲ್ ವಾಕ್ ಅಂಡ್ ವಾಕ್ಮೇಟ್ ಒಂದು ನನ್ನ ಜರ್ನಿ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.